ದ ವೇಟ್ ಈಸ್ ಓವರ್ ಅನ್ನುವಂತೆ ಎಲೆಕ್ಷನ್ ದಿನ ಬಂದೇ ಬಿಟ್ಟಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಾತ್ರ ಬಾಕಿ ಇದೆ ಈಗಾಗಲೇ ಬೆಂಗಳೂರಿನಲ್ಲಿ ಹಲವು ಕಡೆ ವಯಸ್ಸಾಗಿರೋರು ನೋಡಿ ನಿಜಕ್ಕೂ ಮಾದರಿ ಅನ್ನೋ ರೀತಿ ಕಾಯ್ತಾ ಇದ್ದಾರೆ ಆರ್ ಅರೆಗೆ ಬಂದ್ ಕಾಯ್ತಾ ಇದ್ದಾರೆ ವೋಟ್ ಹಾಕ್ಬಿಡೋಣ ನಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಣ ಕರ್ತವ್ಯ ನಿರ್ವಹಿಸೋಣ ಅಂತ ಹಾಗೇ ನಮ್ಮ ಪ್ರತಿನಿಧಿ ಅರುಣ ಬೆಂಗಳೂರಿನಿಂದ ಮಾಹಿತಿಯನ್ನು ಮಾಹಿತಿಯನ್ನ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಗುಡ್ ಮಾರ್ನಿಂಗ್ ಅರುಣ ಕೊನೆಯ ಹಂತದ ಸಿದ್ಧತೆಗಳೆಲ್ಲವೂ ಕೂಡ ಆಗೋಗಿದೆ ಹೋಗಿದೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ರೆ ಮತದಾರರು ಬಂದು ವೋಟ್ ಹಾಕೋದು ಒಂದೇ ಬಾಕಿ ಸೊ ಹೇಗಿದೆ ಅಲ್ಲಿನ ಚಿತ್ರಣ ಎಸ್ ವಿದ್ಯಾ ಪ್ರಜಾಪ್ರಭುತ್ವ ಹಬ್ಬಕ್ಕೆ ಬೆಂಗಳೂರು ಸಕಲ ರೀತಿಯಿಂದಲೂ ಕೂಡ ಸಜ್ಜಾಗಿದೆ ಅದರಲ್ಲೂ ಕೂಡ ಚುನಾವಣಾ ಅಧಿಕಾರಿಗಳು ಸಿದ್ಧತೆಗಳನ್ನ ನಡೆಸಿದ್ದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಕ್ಕಂಥ ಬಸವೇಶ್ವರ ನಗರದಲ್ಲಿರ್ತಕ್ಕಂಥ ವಿ ಎಲ್ ಎಸ್ ಇಂಟರ್ ನ್ಯಾಷನಲ್ ಸ್ಕೂಲ್ನ ಮತಗಟ್ಟೆ ಬಳಿ ಸಕಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ಕೂಡ ನಡೆಸಲಾಗಿದೆ ಜೊತೆಗೆ ಈಗಾಗಲೇ ಉತ್ಸಾಹದಿಂದ ಮತದಾರರು ಕೂಡ ಮತದಾನವನ್ನ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದಲೇ ಆರಂಭ ಆಗುತ್ತೆ ಅದಕ್ಕೂ ಮುಂಚೆ ಹದಿನೈದು ನಿಮಿಷ ಮುಂಚಿತವಾಗಿಯೇ ಅವರು ಬಂದು ಮತದಾನವನ್ನು ಮಾಡಬೇಕು ಎನ್ನುವ ಉತ್ಸಾಹದಲ್ಲಿ ಈಗಾಗ್ಲೇ ಬಂದಿದ್ದಾರೆ ಜೊತೆಗೆ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರನ್ನ ಜೊತೆಗೆ ಇಲ್ಲಿರ್ತಕ್ಕಂತಹ ಚುನಾವಣಾ ಅಧಿಕಾರಿಗಳು ಹೇಳುವಂತಹ ಎಲ್ಲ ಒಂದು ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಇಲ್ಲಿರ್ತಕ್ಕಂತಹ ಮತದಾರನ್ನ ಮಾತನಾಡ್ಸ್ತಾ ಹೋಗ್ತೇನೆ ಅಮ್ಮ ಬೆಳಿಗ್ಗೆನೆ ಬಂದಿದ್ದೀರಾ ಏನ ಚೆನ್ನಾಗಿದೆ ಒಳ್ಳೆ ಹಬ್ಬ ಇದೆ ಒಂಥರ ತುಂಬಾ ಇಷ್ಟ ಮಾಡಕ್ಕೆ ತುಂಬಾ ಅನುಕೂಲವಾಗಿದೆ ಜಾಗ ಚೆನ್ನಾಗಿದೆ ಮನೆ ಹತ್ರ ಇದೆ ಎಲ್ಲ ಎಲ್ಲಾ ಜನಗಳೆಲ್ಲ ಬಂದು ವೋಟ್ ಮಾಡಿ ದೇಶ ಮದ್ ರಾಜ್ಯ ಅಭಿವೃದ್ಧಿ ಮಾಡಕ್ ಸಾಕುಕಾರ ಮಾಡ್ಬೇಕು ಹೇಳ್ತೀರಾ ಅಭಿವೃದ್ಧಿಯೇ ಮಂತ್ರ ಎಲ್ಲರೂ ಬಂದು ಮತದಾನ ಮಾಡಬೇಕು ಇವತ್ತು ರಜಾ ಸಾರ್ವಜನಿಕ ರಜಾ ಕೊಟ್ಟಿದ್ರು ಸಹ ಎಲ್ಲರೂ ಬಂದು ವೋಟ್ ಮಾಡಬೇಕಾಗಿ ವಿನಂತಿ ವೋಟ್ ಮಾಡ್ಲಿಕ್ಕೆ ಅಂತ ಬಂದಿದ್ದೀನಿ ಇಲ್ಲೇ ಮನೆ ಹತ್ತಿರವಾಗಿ ಎಲ್ಲ ಅನುಕೂಲವಾಗಿದೆ ಮತ್ತೆ ನನ್ನ ನಂಬರ್ ಇಲ್ಲಿರೋದ್ರಿಂದ ನಾನು ಇಲ್ಲಿ ಓಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ವೋಟ್ ಮಾಡಲಿಕ್ಕೆ ತುಂಬಾ ಇಷ್ಟ ಮನೆ ಹತ್ರ ಐತೆ Madam, ese es <laughs> el ಇಲ್ಲಿರ್ತಕ್ಕಂತಹ ಮತದಾರರು ಕೂಡ ಯಾವಾಗ ಏಳು ಗಂಟೆ ಆಗುತ್ತೆ ಎನ್ನುವುದನ್ನ ಕೂಡ ಕಾಯ್ತಾ ಇದ್ದಾರೆ ಜೊತೆಗೆ ಚುನಾವಣಾ ಅಧಿಕಾರಿಗಳು ಕೂಡ ಸಕಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ನಡೆಸಿದ್ದಾರೆ ಈಗಾಗಲೇ ಮಸ್ಟರಿಂಗ್ ಕಾರ್ಯ ಮುಗಿದು ಇವತ್ತು ಬೆಳಿಗ್ಗೆ ಅಣಕು ಪ್ರದರ್ಶನವನ್ನ ಕೂಡ ನಡೆಸಿದ್ದಾರೆ ಜೊತೆಗೆ ಇಲ್ಲಿರ್ತಕ್ಕಂತಹ ಒಳಭಾಗದಲ್ಲಿರ್ತಕ್ಕಂತಹ ನಾಲ್ಕು ಬೂತ್ ಗಳಲ್ಲಿಯೂ ಕೂಡ ಎಲ್ಲಾ ರೀತಿಯಿಂದಲೂ ಇಂ ಮಿಷಿನ್ಗಳು ಇರಬಹುದು ಮತದಾರರ ಪಟ್ಟಿ ಇರ್ಬೋದು ಗುರುತಿನ ಶಾಹಿ ಇರಬಹುದು ಜೊತೆಗೆ ಮತಗಟ್ಟೆ ಇರಬಹುದು ಎಲ್ಲಾ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ಕೂಡ ನಡೆಸಿದ್ದಾರೆ ವಿದ್ಯಾ ಯು ಮಾಹಿತಿಗೆ ಅರುಣ ಇನ್ನು ರಾಮನಗರಕ್ಕೆ ಹೋಗೋಣ ರಾಮನಗರದಿಂದ ನನ್ನ ಕೊಲೀಗ್ ವಿನಯ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ವಿನಯ್ ಇನ್ನೊಂದು ಹತ್ತು ನಿಮಿಷ ಐ ತಿಂಕ್ ಈಗ ಸಿದ್ಧತೆಗಳೆಲ್ಲವೂ ಕೂಡ ಮುಕ್ತಾಯ ಆಗಿರುತ್ತೆ ಅದರ ಬಗ್ಗೆ ಮಾತನಾಡೋದಕ್ಕಿಂತ ಆಲ್ರೆಡಿ ಕೆಲವು ಕ್ಷೇತ್ರಗಳಲ್ಲಿ ಜನ ಬಂದು ಕ್ಯೂ ನಿಂತಿದ್ದಾರೆ ವೋಟ್ ಹಾಕೋದಕ್ಕೆ ತುಂಬ ಸಡಗರ ಸಂಭ್ರಮದಲ್ಲಿದ್ದಾರೆ ರಾಮನಗರದಲ್ಲೂ ಅದೇ ರೀತಿ ಸಿಚುವೇಶನ್ ಕಂಡು ಬರ್ತಾ ಇದೆಯಾ ಹೇಗೆ ಖಂಡಿತವಾಗ್ಲೂ ಅರವಿಂದ್ ಯಾಕೆಂದ್ರೆ ರಾಮನಗರ ಜಿಲ್ಲೆ ಕಳೆದ ಬಾರಿ ಹೆಚ್ಚು ಮತದಾನವಾಗಿದ್ದಂಥ ಜಿಲ್ಲೆ ಕಳೆದ ಬಾರಿ ಏಟಿ ಪರ್ಸೆಂಟ್ ವೋಟಿಂಗು ಈ ಒಂದು ರಾಮನಗರ ಜಿಲ್ಲೆಯಲ್ಲಿ ಆಗಿತ್ತು ಈ ಬಾರಿ ತೊಂ ಶೇಕಡಾ ತೊಂಬತ್ತರಷ್ಟು ವೋಟಿಂಗ್ ಮಾಡಲಿಕ್ಕೂ ಕೂಡ ಈಗಾಗಲೇ ಜಿಲ್ಲಾಡಳಿತ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಸದ್ಯ ಇದೀಗ ರಾಮನಗರದ ಮತಗಟ್ಟೆ ಸಂಖ್ಯೆ ತೊಂಬತ್ತೆರಡರಲ್ಲಿದ್ದೀನಿ ಇಲ್ಲಿ ಸಾಕಷ್ಟು ರೀತಿಯ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನ ಆರಂಭವಾಗುತ್ತೆ ಅದಕ್ಕೆ ಬೇಕಾದಂಥ ಅಂತಿಮ ಎಲ್ಲಾ ತಯಾರಿಯನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ ಈಗಾಗಲೇ ಅಧಿಕಾರಿಗಳು ಇವಿ ಎಂ ಮಿಷಿನ್ ಅನ್ನ ಎಲ್ಲ ರೀತಿಯ ಪರಿಶೀಲನೆಯನ್ನ ನಡೆಸಿ ಎಲೆಕ್ಷನ್ ಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಇದೀಗ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರಬಹುದು ಮತಗಟ್ಟೆ ತೊಂಬತ್ತೆರಡರಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ ಈಗ ಅಧಿಕಾರಿಗಳು ಕೂಡ ಎಲ್ಲ ರೀತಿಯ ಅಂತಿಮ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಮುದು ಪಕ್ಷದ ಏಜೆಂಟರ್ಗಳನ್ನ ಕರೆದು ಈ ಒಂದು ವಿ ಮಿಷಿನ್ ಮಿಷಿನನ್ನು ಪರಿಶೀಲನೆ ಮಾಡಿ ಮತದಾನ ಮಾಡಲಿಕ್ಕೆ ಯಾವ ರೀತಿ ಸಿದ್ಧತೆ ಬೇಕು ಎಲ್ಲವನ್ನು ಕೂಡ ಮಾಡಿಕೊಂಡಿರುವಂಥದ್ದು ಮೂರು ಪಕ್ಷದ ಏಜೆಂಟ್ರುಗಳೇನಿದ್ದಾರೆ ಅವರುಗಳನ್ನು ಕರೆದು ಪರಿಶೀಲನೆಯನ್ನ ಮಾಡಿ ಎಲ್ಲವನ್ನು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಪ್ರಮುಖವಾಗಿ ಈ ಒಂದು ರಾಮನಗರದಲ್ಲಿ ವೋಟಿಂಗ್ ಕಳೆದ ಬಾರಿ ಏನು ಹೈಯೆಸ್ಟ್ ಇಡೀ ರಾಜ್ಯದಲ್ಲಿ ಹೆಚ್ಚು ಮತದಾನ ಈ ಒಂದು ಜಿಲ್ಲೆಯಲ್ಲಾಗಿತ್ತು ಈ ಬಾರಿಯೂ ಕೂಡ ಹೆಚ್ಚು ಮತದಾನವನ್ನ ಮಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ ಅದಕ್ಕೆ ಬೇಕಾದಂತ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ರಾಮನಗರದಲ್ಲಿ ಮಾಡ್ಕೊಂಡಿರುವಂತದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ವಿನಯ್ ತಮ್ಮ ಡೀಟೇಲ್ಸ್ ಈಗ ತುಮಕೂರು ಕಡೆಗೆ ಹೋಗೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಡೀಟೇಲ್ಸ್ ಕೊಟ್ಟು ಮಾರ್ನಿಂಗ್ ಮಂಜುನಾಥ್ ಎಲ್ಲ ರೀತಿಯ ಸಿದ್ಧತೆಗಳು ನಡೆದು ಅಧಿಕಾರಿಗಳು ಕೂಡ ಇನ್ನೇನು ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು ಓಟ್ ಹಾಕೋ ಒಳ ಕಳಿಸಬೇಕು ಈ ರೀತಿಯ ಸಿದ್ಧತೆಯಲ್ಲಿ ಇರುತ್ತೀಗ ಸದ್ಯದ ಚಿತ್ರಣ ತುಮಕೂರಿನಲ್ಲಿ ಗಳು ಕಾಯ್ತಾ ಇದ್ದಾರೆ ಈಗಾಗಲೇ ಬಂದು ಹೇಗಿದೆ ಎಸ್ ವಿದ್ಯಾ ಇನ್ನೇನು ಕ್ಷಣಗಣನ ಆರಂಭವಾಗಿರುವಂಥದ್ದು ಇನ್ನೇನು ಐದರಿಂದ ಹತ್ತು ನಿಮಿಷದ ಒಳಗಡೆ ಮತದಾನ ಆರಂಭವಾಗ್ತಾ ಇರುವಂತದ್ದು ಸೊ ಈ ಒಂದು ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯ ಸುಮಾರು ಎರಡು ಸಾವಿರ ಆರ್ನೂರ ಎಂಬತ್ ಮತಗಟ್ಟೆಗಳು ಕೂಡ ಸಂಪೂರ್ಣ ಸಿದ್ಧತೆ ಪೂರ್ಣಗೊಂಡಿರುವಂಥದ್ದು ಈಗಾಗಲೇ ಮತಗಟ್ಟೆ ಅಧಿಕಾರಿಗಳು ಅಣಕು ಮತದಾನವನ್ನು ಕೂಡ ಮಾಡಿಕೊಂಡಿರುವಂತದ್ದು ಈಗ ನಾನು ಸಿದ್ಧಗಂಗ ಸಿದ್ಧಗಂಗಾ ಮಠದಲ್ಲಿರುವಂತಹ ಇರುವಂತಹ ಮತಗಟ್ಟೆಯಲ್ಲಿ ಇದ್ದೀನಿ ನೂರ ಹದಿನಾರನೇ ಮಠ ಮತಗಟ್ಟೆ ಸಂಖ್ಯೆ ಇದು ಇಲ್ಲಿ ಸಿದ್ಧಗಂಗಾ ಸ್ವಾಮೀಜಿಗಳು ಬಂದು ನೇರವಾಗಿ ಮತದಾನ ಮಾಡ್ತಾರೆ ಈ ಒಂದು ಮತಗಟ್ಟೆಯಲ್ಲಿ ನೇರವಾಗಿ ಅಂದ್ರೆ ಬೆಳಿಗ್ಗೆ ಏಳು ಗಂಟೆಗೆ ಬಂದು ಅವರು ಬಂದು ಮತದಾನ ಮಾಡುವ ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆ ಕೂಡ ಪೂರ್ಣಗೊಂಡಿರುವಂತದ್ದು ನೋಡಬಹುದು ಈಗ ಅಧಿಕಾರಿಗಳು ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿದ್ದಾರೆ ಈಗಾಗಲೇ ಕೂಡ ಅಣಗು ಪ್ರದರ್ಶನವನ್ನು ಕೂಡ ವಿದ್ಯಾ ಹಾಗಾಗಿ ಎಲ್ಲ ತಯಾರಿ ಪೂರ್ಣಗೊಂಡಿದೆ ಇನ್ನೇನು ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗ್ತಾ ಇರುವಂಥದ್ದು ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷದ ನಲವತ್ತಾರು ಸಾವಿರ ಮತದಾರರು ಇರುವಂತದ್ದು ಹೀಗಾಗಿ ಎಲ್ಲ ಸಿದ್ಧತೆ ಪೂರ್ಣಗೊಂಡಿರುವಂತದ್ದು ವಿದ್ಯಾ ಥ್ಯಾಂಕ್ ಯು ಯು ತಮ್ಮ ಡೀಟೇಲ್ಸ್ಗೆ ಮಂಜುನಾಥ್ ಈಗ ಕೇವಲ ಇನ್ನೊಂದು ಎಂಟು ನಿಮಿಷ ಮಾತ್ರ ಬಾಕಿ ನಾವು ಹೇಳ್ತಾ ಇರೋದು ಮತದಾನ ಆರಂಭಕ್ಕೆ ಡೆಡ್ ಲೈನ್ ಕೊಡ್ತಾ ಇಲ್ಲ ನಿಮಗೆ ಮತದಾನ ಆರಂಭಕ್ಕೆ ಇನ್ನು ಎಂಟು ನಿಮಿಷ ಇದೆ ಅದೇ ಸಾಯಂಕಾಲ ಐದು ಗಂಟೆ ಐವತ್ತೆರಡು ನಿಮಿಷ ಆದರೆ ಮತದಾನ ಮುಕ್ತಾಯ ಅಂತ ಹೇಳ್ತಿರ್ತೀವಿ ಸೊ ಈಗ ಹಾಗಲ್ಲ ಆರಂಭ ನೋಡಿ ಸಾಮಾನ್ಯವಾಗಿ ಪ್ರತಿ ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚು ವೋಟಿಂಗ್ ಆಗ್ತಕ್ಕಂಥದ್ದು ರಾಮನಗರ ಮಂಡ್ಯ ಮತ್ತು ಹಾಸನ ಈ ಮೂರು ಜಿಲ್ಲೆಗಳಲ್ಲಿ ಎಂಬತ್ತು ಪರ್ಸೆಂಟ್ ಕ್ರಾಸ್ ಆಗುತ್ತೆ ಅದು ವಿಧಾನಸಭಾ ಚುನಾವಣೆ ಇರಲಿ ಅಥವಾ ಲೋಕಸಭಾ ಚುನಾವಣೆ ಇರಲಿ ಆ ಮೂರು ಜಿಲ್ಲೆಗಳಲ್ಲಿ ಜನಕ್ಕಿರ್ತಕ್ಕಂಥ ಈ ಉತ್ಸಾಹ ಬೇರೆ ಜಿಲ್ಲೆಗಳಲ್ಲಿ ಕಂಡು ಬರಲ್ಲ ಮೂರು ಜಿಲ್ಲೆಗಳಲ್ಲಿ ಏಯ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ವೋಟಿಂಗ್ ಆಗುತ್ತೆ ಈಗ ತಾನೇ ನನ್ನ ಕೊಲೆಗೆ ವಿನಯ್ ಕೂಡ ಹೇಳ್ತಾ ಇದ್ದಿದ್ದು ಎಂಬತ್ತು ಪರ್ಸೆಂಟ್ ಯಾವಾಗಲೂ ಕ್ರಾಸ್ ಆಗುತ್ತೆ ಅಂತ ಹಾಗಾಗಿ ಸಹಜವಾಗಿಯೇ ಜನ ಈಗಾಗಲೇ ಬಂದು ಕ್ಯೂ ನಿಂತಿರ್ತಾರೆ ಒಳಗಡೆಗೆ ಏಳು ಗಂಟೆಗೆ ಕರೆಕ್ಟಾಗಿ ಎಂಟ್ರಿ ಮಾಡ್ತಾರೆ ಮೂರು ಟೇಬಲ್ಗಳಲ್ಲಿ ಮೊದಲಿಗೆ ನಿಮಗೆ ಫಾರ್ಮಾಲಿಟೀಸ್ ಇರುತ್ತೆ ಮೊದಲ ಟೇಬಲ್ನಲ್ಲಿ ಮತದಾರರ ಪಟ್ಟಿಯನ್ನು ಹಿಡ್ಕೊಂಡು ಒಬ್ರು ಕೂತಿರ್ತಾರೆ ನೀವು ತಗೊಂಡು ಹೋಗ್ತಕ್ಕಂಥ ಚೀಟಿ ನಿಮಗೆ ಕೊಟ್ಟಿರ್ತಾರೆ ಮನೆ ಮನೆಗೆ ತಲುಪಿಸಿರ್ತಾರಲ್ಲ ಆ ಚೀಟಿ ಮತ್ತು ವೋಟರ್ ಐಡಿಯನ್ನು ವೆರಿಫಿಕೇಶನ್ ಮಾಡ್ತಾರೆ ಮಾಡಿ ಹೆಸರಿದೆ ಅಂತ ಅದಕ್ಕೆ ರೌಂಡ್ ಆಫ್ ಮಾಡ್ಕೋತಾರೆ ಆಯಿತು ಅಂತ ಎರಡನೇ ಟೇಬಲ್ ಹೋದಾಗ ನಿಮ್ಮ ಬೆರಳಿಗೆ ತೋರು ಬೆರಳಿಗೆ ಅವರು ಶಾಯಿಯನ್ನ ಹಾಕ್ತಾರೆ ಮೂರನೇ ಟೇಬಲ್ ಹೋದಾಗ ಮತದಾರರ ಪಟ್ಟಿಯಲ್ಲಿ ನಿಮ್ದೊಂದು ಸೈನ್ ತಗೋತಾರೆ ಆಗ್ತಾ ಇದ್ದ ಹಾಗೆನೆ ನೇರವಾಗಿ ನೀವು ಇ ವಿ ಎಂ ಮುಂದಕ್ಕೆ ಹೋಗ್ತೀರಾ ಇ ವಿ ಎಂ ಮುಂದಕ್ಕೆ ಹೋದಾಗ ನೀವು ಯಾರಿಗೆ ವೋಟ್ ಹಾಕಬೇಕು ಅಂತಕ್ಕಂಥದನ್ನ ನೀವು ಮೊದಲೇ ಡಿಸೈಡ್ ಮಾಡ್ಕೊಂಡಿರ್ತೀರಾ ಆ ಬಟನ್ ಪ್ರೆಸ್ ಮಾಡಿ ಏಳು ಸೆಕೆಂಡ್ ವೆಯ್ಟ್ ಮಾಡಿ ಸೆವೆನ್ ಸೆಕೆಂಡ್ಸ್ ಮೊದಲಿಗೆ ಬೀಪ್ ಸೌಂಡ್ ಬರುತ್ತೆ ರೆಡ್ ಕಲರ್ ಲೈಟ್ ಆನ್ ಆಗುತ್ತೆ ನೀವು ಮತ ಒತ್ತದ ತಕ್ಷಣ ಇಮಿಡಿಯೇಟ್ ಆಗಿ ವಿ ವಿ ಪ್ಯಾಟರ್ನ ನೋಡಿ ಒಂದು ಸ್ಲಿಪ್ ಬರುತ್ತೆ ನೀವು ಯಾವ ಅಭ್ಯರ್ಥಿಗೆ ಹಾಕಿದಿರ ಅವ್ರ ಹೆಸರೇ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಏಳು ಸೆಕೆಂಡ್ ಆದ್ಮೇಲೆ ಆ ಚಿಹ್ನೆ ಬ್ಲಿಂಕ್ ಆಗುತ್ತೆ ಉದಾಹರಣೆಗೆ ಉದಾಹರಣೆಗೆ ಹೇಳ್ತಾರೆ ನೀವು ಬಿಜೆಪಿಗೋ ಕಾಂಗ್ರೆಸ್ಗೋ ಜೆ ಡಿ ಎಸ್ಗೋ ವೋಟ್ ಹಾಕಿದಾಗ ಆ ಪಕ್ಷದ ಚಿಹ್ನೆ ಬ್ಲಿಂಕ್ ಆಯಿತು ಅಂದ್ರೆ ಅಲ್ಲಿಗೆ ನಿಮ್ಮ ವೋಟಿಂಗ್ ಪ್ರಕ್ರಿಯೆ ಮುಕ್ತಾಯ ಆಯಿತು ಅಂತ ಅಲ್ಲಿಂದ ವಾಪಸ್ ಬರೋದು ಹಾರ್ಡ್ಲಿ ಫೈವ್ ಇರುತ್ತೆ ಹಾರ್ಡ್ಲಿ ಫೈವ್ ಮಿನಿಟ್ಸ್ ಐದೇ ನಿಮಿಷದ ಕೆಲಸ ನಿಮಗೆ ಈ ಐದು ನಿಮಿಷದಲ್ಲಿ ನೀವು ಈ ಪ್ರಕ್ರಿಯೆಗಳನ್ನು ಮುಗಿಸಿ ಹೊರಗಡೆಗೆ ಬರಬಹುದು ಆರಂಭದಲ್ಲಿ ಸ್ವಲ್ಪ ಕ್ಯೂ ಇರುತ್ತೆ ಸಹಜವಾಗಿ ಐ ತಿಂಕ್ ಸಿದ್ಧಗಂಗಾ ಸ್ವಾಮಿಗಳು ಈಗ ಆಗಮಿಸ್ತಾ ಇದ್ದಾರೆ ಅವರದ್ದೇ ಮಟ್ ಮಠದಲ್ಲಿ ಇರ್ತಕ್ಕಂಥ ಶಾಲೆ ಆ ಶಾಲೆಯಲ್ಲೇ ಬೂತ್ ಅವರ ಓಟ್ ಕೂಡ ಅಲ್ಲೇ ಇರುತ್ತೆ ಸಿದ್ಧಗಂಗಾ ಸ್ವಾಮಿಗಳು ಇವರು ಅಂತಾನೆ ಇಲ್ಲ ಶಿವಕುಮಾರ ಮಹಾಸ್ವಾಮಿಗಳಿದ್ದಾಗ್ಲೂ ಕೂಡ ಮೊದಲಿಗೆ ಓಟ್ ಹಾಕ್ಬಿಡ್ತಾ ಇದ್ರು ಅವ್ರು ಯಾವಾಗ್ಲೂ ಅದೇ ಇದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ ಸ್ವಾಮಿಗಳು ಕೂಡ ಶಿವಕುಮಾರ ಸ್ವಾಮಿಗಳು ಆರಂಭದಲ್ಲೇ ಬಂದು ಒಂದು ಸಾರ್ತಿನೂ ಕೂಡ ಅವರು ಓಟನ್ನು ಮಿಸ್ ಮಾಡಿದವರೇ ಅಲ್ಲ ಈ ಹಿಂದೆ ಇದ್ದಂತಹ ಶಿವಕುಮಾರ ಮಹಾಸ್ವಾಮಿಗಳು ಅದೇ ರೀತಿಯಲ್ಲಿ ಈಗಲೂ ಕೂಡ ಸಿದ್ಧಗಂಗಾ ಮಠಾಧೀಶರು ಆಗಮಿಸ್ತಾ ಇದ್ದಾರೆ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ಬಂದು ಮೊದಲ ವೋಟನ್ನು ಅವರೇ ಹಾಕಿ ಅಲ್ಲಿಂದ ಮುಂದಕ್ಕೆ ಅವರು ಹೊರಟು ಬಿಡ್ತಾರೆ ಬೇರೆಯವರೆಲ್ಲ ಆ ಬೂತ್ಗಳಲ್ಲಿ ಯಾರ್ಯಾರ್ದು ವೋಟಿಂಗ್ ವೋಟರ್ಸ್ ಲಿಸ್ಟ್ ಇದೆ ಅವರೆಲ್ಲ ಬಂದು ವೋಟನ್ನು ಹಾಕ್ತಾರೆ ಬೆಂಗಳೂರಿನಲ್ಲೂ ಕೂಡ ಎಲ್ಲ ರೀತಿ ತಯಾರಿಗಳಾಗಿದೆ ಎಂಟು ಸಾವಿರದ ಎಂಟುನೂರ ಎರಡು ಮತಗಟ್ಟೆಗಳು ಬೆಂಗಳೂರಿನಲ್ಲಿದೆ ಅದೇ ರೀತಿ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಎಷ್ಟೆಷ್ಟು ಮತಗಟ್ಟೆಗಳು ಏನು ಎತ್ತ ಎಲ್ಲವನ್ನು ನಿಮಗೆ ನಾವು ಹೇಳಿದ್ದೀವಿ ನೀವು ಕೂಡ ಕಳೆದ ಒಂದು ತಿಂಗಳಿಂದ ನೀವು ರಾಜ್ಯ ರಾಜಕೀಯವನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೀರಾ ಮೂ ಎಲ್ಲ ಪಕ್ಷಗಳು ಮಾಡಿದಂತಹ ಆರೋಪಗಳು ಪ್ರತ್ಯಾರೋಪಗಳು ಅದಕ್ಕೆ ಆಯಾ ಪಕ್ಷಗಳು ಕೊಟ್ಟಂತಹ ಸಮರ್ಥನೆ ಅದರ ಜೊತೆಗೆ ಅಭಿವೃದ್ಧಿ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಆಡಳಿತ ಚೆನ್ನಾಗಿದೆಯಾ ಆಡಳಿತ ವಿರೋಧಿ ಅಲೆ ಇದೆಯಾ ಈ ಎಲ್ಲ ಅಂಶಗಳು ಕೂಡ ಒಂದೊಂದು ಅಂಶ ಒಬ್ಬೊಬ್ಬರು ಮನಸ್ಸಲ್ಲಿ ಕೂತಿರುತ್ತೆ ಆಲ್ರೆಡಿ ಡಿಸೈಡ್ ಆಗಿಬಿಟ್ಟಿರ್ತಾರೆ ನಾನು ಇಂಥವ್ರಿಗೆ ವೋಟ್ ಹಾಕಬೇಕು ಅಂತ ಎಸ್ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ಸಿದ್ಧಗಂಗಾ ಸ್ವಾಮಿಗಳು ಆಗಮಿಸಿ ತಮ್ಮ ಪ್ರಕ್ರಿಯೆಗಳನ್ನು ಆರಂಭ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ ಮೊದಲಿಗೆ ಅವರು ವೋಟರ್ಸ್ ಲಿಸ್ಟನ್ನು ತೋರಿಸಿ ಚೀಟಿಯನ್ನು ತೋರಿಸಿ ವೋಟರ್ ಐಡಿಯನ್ನು ಸೆಕೆಂಡ್ ಟೇಬಲ್ಗೆ ಅವರು ಎಂಟ್ರಿಯನ್ನು ಪಡ್ಕೊತಾ ಇದ್ದಾರೆ ಐ ಥಿಂಕ್ ಇದು ಇವತ್ತಿನ ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ ಮೂರರ ಮೊಟ್ಟ ಮೊದಲ ದೃಶ್ಯ ನನ್ನ ಪ್ರಕಾರ ಸಿದ್ಧಗಂಗಾ ಸ್ವಾಮಿಗಳು ಆಗಮಿಸಿ ಓಟ್ ಹಾಕ್ತಾ ಇರತಕ್ಕಂಥದ್ದು ಅಲ್ಲಿಂದ ಅವರು ಒಂದು ಸಹಿಯನ್ನ ಮಾಡಬೇಕಾಗುತ್ತೆ ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ ಇಂಕ್ ಹಾಕಿದ್ರು ಅವರ ತೋರು ಬೆರಳಿಗೆ ಅದಾದ ನಂತರ ಒಂದು ಸೈನ್ ಮಾಡಿ ಹೋಗಿ ಅವರು ವೋಟನ್ನು ಹಾಕ್ತಾರೆ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ಮೊಟ್ಟ ಮೊದಲ ವೋಟ್ ವೋಟಿಂಗ್ ಚಲಾವಣೆ ಆಗಿರ್ತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ದೀರಾ ಅದು ಕೂಡ ಒಂಥರ ಶ್ರೀಕಾರ ಅಂತಾನೆ ಹೇಳ್ಬೋದು ಎಲ್ಲದಕ್ಕೂ ಶ್ರೀಕಾರಗಳಾಗ್ತವೆ ಒಳ್ಳೆಯದು ಅಂತ ಅನ್ಬಿಟ್ಟು ಈ ಸರ್ತಿ ರಾಜ್ಯಾದ್ಯಂತ ಅತ್ಯಂತ ಪಾರದರ್ಶಕವಾಗಿ ಶಾಂತಿ ಸುವ್ಯವಸ್ಥೆಯಿಂದ ಮತದಾನ ಪ್ರಕ್ರಿಯೆಗಳು ನಡೆಯೋದಕ್ಕೆ ಸಿದ್ಧಗಂಗಾ ಸ್ವಾಮಿಗಳು ಶ್ರೀಕಾರವನ್ನು ಹಾಕಿದ್ದಾರೆ ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ ಅವರದ್ದೇ ಮಠದಲ್ಲಿ ಇರತಕ್ಕಂಥ ಬೂತ್ಗೆ ಅವರು ಆಗಮಿಸಿದ್ದಾರೆ ಅವರ ವೋಟರ್ಸ್ ಲಿಸ್ಟ್ ಕೂಡ ಅಲ್ಲೇ ಇದೆ ಬಂದು ಅವರು ಮತವನ್ನು ಚಲಾವಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ ರಾಜ್ಯಾದ್ಯಂತ ಏಕಕಾಲಕ್ಕೆ ಈಗ ಚುನಾವಣಾ ಮತದಾನ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಮತದಾನವೇ ಮುಖ್ಯ ಮತದಾನವೇ ಅಮೂಲ್ಯ ಹಾಗಾಗಿ ಅದನ್ನು ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ನಿಮಗೆ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಚಲಾಯಿಸಿ ನಿಮಗೆ ಬೇಕಾದವ್ರಿಗೆ ಓಟ್ ಹಾಕಿ ನಿಮ್ಗೆ ಯಾರು ಬೇಡವಾ ನೋಟ ಇದೆ ಏನು ಬೇಕಾದರೂ ಮಾಡ್ಬೋದು ಆಯ್ಕೆ ನಿಮ್ಮದು ಏನು ಬೇಕಾದರೂ ಮಾಡ್ಬೋದು ನಿಮಗೆ ಇಷ್ಟ ಬಂದವರು ಓಟ್ ಹಾಕ್ಕೊಳ್ಳಿ ಆದರೆ ಓಟ್ ಹಾಕಿ ಓಟ್ ಹಾಕೋದು ನಮ್ಮ ಕರ್ತವ್ಯ ನಾವು ಭಾರತೀಯ ಪ್ರಜೆಗಳು ಅಂತ ಹೇಳ್ಕೊಳ್ಳೋದನ್ನು ಹೆಮ್ಮೆಯಿಂದ ಹೇಳ್ಕೊಳ್ಳಿ ಓಟ್ ಮಾಡೋದ್ರ ಮುಖಾಂತರ ಇವತ್ತು ನೀವು ಹಾಕ್ತಕ್ಕಂಥ ಕುತ್ತಿಗೆ ಹಾಕ್ತಕ್ಕಂಥ ಸರನೋ ಬಳೆನೋ ಮೂಗುತಿನೋ ಓಲೆನೋ ಇದೆಲ್ಲ ಆಭರಣ ಇವತ್ತಿನ ನಿಮ್ಮ ಆಭರಣ ಆ ಶಾಯಿ ನಿಮ್ಮ ಬೆರಳನ್ನು ತೋರಿಸಿದಾಗ ಶಾಯಿ ಇದ್ದರೆ ಅದೇ ನಿಮಗೆ ಆಭರಣ ಅಂತ ಅಂದ್ಕೊಳ್ಳಿ